Dale, dale, dale. Voy a estar de la descripción. Thank you.
Thank you.
Thank you.
Thank you.
Thank you.
سجين يا أمر الشيب استمالي لا أبند جوهاي بيترون بدندو أبي بيتاك بوري سن شاندش شانده أكدو نيدانك لا يمكن ان يكون هناك من يمكن ان سُبْرَدِشْتَمْ أَسْتُوِ كَلَّا Thank you.
ಯಾರ ಕೈಲಿ ಆಗುತ್ತೆ ಅವ್ರ ಮಾತ್ರ ಹತ್ತಿ ಎಲ್ಲರ ಕೈಲಿ ಹತ್ತು ಬಿಟ್ರೆ ಆಮೇಲೆ ಹಿಂಗೆ ಬನ್ನಿ ಹಿಂಗೆ ಹೇಳಿ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಹಾಗೆ ಬನ್ನಿ ಹಂಗೆ ಬನ್ನಿ ಹಿಂಗೆ ಬನ್ನಿ ಹಿಂಗೆ ಬನ್ನಿ ನಮಸ್ಕಾರ ಮಾಡ್ಕೊಂಬನ್ನಿ ಹಿಂಗೆ ಬನ್ನಿ ಅಲ್ಲಿ ಗಣೇಶ ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಓಂ ಶ್ರೀ ಮಂಗಳಾಯ ಸ್ವಾಹಾ ಓಂ
Yeah.
Thank you.
ಫುಲ್ ಹಾಕ್ಬಿಡು
ನಿಧಾನ ಮಾಡಿ ನಿಧಾನ ನಿಧಾನ ಹಾಕಮ್ಮ ಹಾಕಿ ನೀವು ಹಾಕಿ ಹಾಕ್ಬಿಡಿ ಕೈ ಮುಗಿರಿ ಆ ನೀರು ಸ್ವಲ್ಪ ಮೇಲೆ ಹಾಕಿ ಆ ನೀರು ಮೇಲೆ ಹಾಕೊಳ್ಳಿ ಸರ್ ಅಲ್ಲಲ್ಲಿ ಕಲಿಸಿದ ಮೇಲೆ ಬರ್ತಾ ಇರೋದು ಹಾಕಿ ಹಾಕಿ ನೋಡಿ ನೋಡಿ ಹಾಕಿ ಎಲ್ಲ ಒಟ್ಟಿಗೆ ಹಾಕಿ ಹಾಕಿ ಬರೋಲ್ಲ ಎಲ್ಲ ಒಟ್ಟಿಗೆ ಹಾಕಿ ಬೇಗ ಹಾಕಿ ಹೇಳ ಹೋಗೋಣ ಆಯ್ತು ಪ್ರಶ್ನೆ ಮಾಡ್ಕೊಳ್ಳಂಗೆ ನೀರು ಕರಡೆ ಕರಡೆ ಅದು ಕರಡೆ ಬೀಳ್ತಾ ಇದೆ ಅಲ್ಲ ಅಲ್ಲಿ ತಗೊಳ್ಳಿ ಮೇಲೆ ಪ್ರಶ್ನೆ ಮಾಡ್ಕೊಳ್ಳಿ ಹಾಂ ತಲೆ ಮೇಲೆ ಹಾಕೋಣ ಹಾಗೆ ಹಾಕಿಮ್ಮ ಹಾಕಿಮ್ಮ ಅಷ್ಟು ನಿಂತ್ಕೊಳ್ಳಿ ನಿಂತ್ಕೊಂಡು ಹಾಕಿ ಅಲ್ಲೇ ನಿಂತ್ಕೊ ಅಲ್ಲೇ ನಿಂತ್ಕೊಳ್ಳಿ ಹಾಕಿ ನೋಡಿ ಆದ್ರೆ ಹಚ್ಚಿಲ್ಲ ಬೇಡ ಪಾಪ ಅವ್ರ ಕೈಲಿ ಆಗುತ್ತಾ ಫಸ್ಟ್ ನೋಡಿ ಉಳಿಬೇಡಿ ಎಲ್ಲ ಉಳಿ ಉಳಿ ಕಲ್ಸಿನ ಮೇಲೆ ಹಾಕಿ ಕಲ್ಸಿನ ಮೇಲೆ ನೀವು ಸ್ವಲ್ಪ ಪ್ರಶ್ನೆ ಮಾಡ್ಕೊಂಡು ಕಡೆ ಮೇಲೆ ಹಾಕಿ ಕರಡೆ ಬಿದ್ದಿದ್ದಾರೆ ಕರಡೆ ಕರಡೆ ಬೀಳ್ತಾ ಇದೆಯಲ್ಲ ಆ ನೀರು ಹಾಕೋ ಕಡೆ ಮೇಲೆ ಹಾಕೋಬೇಕು ಹಿಂಗೆ ಆಯ್ತು ಬಿಡಿರಿ ಹಾಕ್ಬಿಡಿ ಎಲ್ಲ ಹಾಕ್ಬಿಡಿ ತಲೆ ಮೇಲೆ ಹಾಕಿ ಮೇಡಮ್ ತಲೆ ಮೇಲೆ ಹಾಕಿ ಅವ್ರಿಗೆಲ್ಲ ಹಾಕಿ ಸ್ವಲ್ಪ ಹಾಕಿ ಹಾಕೊಳ್ಳಿ ಒಳ್ಳೇದು ಹಾಕಿ ಹಾಕಿ ಎಲ್ಲರಿಗೂ ಹಾಕಿ ಸರ್ ಸ್ವಲ್ಪ ಹಾಕಿ ಎಲ್ಲರು ಹಾಕಿ ಹಾಕಿ ಸರ್ ಬನ್ನಿ ಸರ್ ಹೇಗೆ ಹಾಕ್ಬೇಕು ಎಷ್ಟೊಂದು ಜನ ಇದ್ದಾರೆ ಬನ್ನಿ ಸರ್ ಹಾಂ ನೋಡಿ 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 ಓಕೆ ಆಯ್ತು ಹಾಕಿ ಬೇಗ ಹಾಕ್ಬೇಕು ಇನ್ನೂ ಜನ ಇದ್ದಾರೆ ತಕ್ಕನ ಬಗ್ಸ್ಬೇಕು ಇಲ್ಲ 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 ನಿಮ್ಮ ಮೂರು ಜನ ಹಾಕ್ಬಿಡಲಿ ಇಲ್ಲ ಬಾಕಿ ಹಾಕಿ ಇಬ್ಬಿಬ್ರು ಹಾಕಿ ಒಟ್ಟಿಗೆ ನೋಡಿ ನೋಡಿ ಹಾಕಿ ಎಲ್ಲ ಒಟ್ಟಿಗೆ ಹಾಕಿ ಒಳ್ಳೆ ಒಟ್ಟಿಗೆ ಹಾಕಿ ಅಕ್ಕ ಬಸ್ ಅಕ್ಕ ಅಕ್ಕ ಇಬ್ಬರು ಹಾಕಿ ಒಟ್ಟಿಗೆ ಹಾಕಿ ಅದೋ ಸ್ವಲ್ಪ ಕನೆಕ್ಷನ್ ಹಾಕು ಸ್ವಲ್ಪ ಹಾಕ ಗಣಪತಿಗೆ ಲೋಟಿಗೆ ಬನ್ನಿ 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 ಏನೋ ಜೊತೆಗೆ ಕಂಗ ಕಂಗ ಹಾಕಿ ಸರ್ ಲೋಟಿಗೆ ಹಾಕಿ ಒಬ್ಬರು ಆದ್ಮೇಲೆ ಬಂದು ಎಲ್ಲ ಬಗ್ಸಿ ಬಗ್ಸಿ ಕಳಿಸಿ ಮೇಲೆ ಹಾಕಿ
ಕರ್ಸಿದ್ಮೇಲೆ ಕರ್ಸಿದ್ಮೇಲೆ ಹಾಕಿ ಬನ್ನಿ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಒಳಗಡೆಯಿಂದ ಬನ್ನಿ ಹಾಗೆ ಬನ್ನಿ ಹುಷಾರು ಎರಡನೇ ಸುತ್ತಬೇಡಿ ಒಳಗಡೆಯಿಂದ ಬರಬೇಕು ಹಿಂಗೆ ಬರಬೇಕು ನೋಡಿ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಹಾಕ್ಬಿಡಿ ಎಲ್ಲ ಹಾಕ್ಬಿಡಪ್ಪ ಹಾಕ್ಬಿಡಿ ಚೆನ್ನಾಗಿರೋ ಗಂಟ್ಲೆ ಶರೀರ ಓದ್ತೇನೆ ಅಷ್ಟೇ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತೇನೆ ಚೆನ್ನಾಗಿದೆ ವರ್ಕ್ ಮಾಡ್ಬೇಕಿಲ್ಲಿ ಅಕ್ಷಯ
Oh.
ಎಲ್ಲರೂ ಹೊರಗಡೆ ಹೋಗ್ಬೇಕು, ಹೊರಗಡೆ ಮಂಗಳಾರತಿ ತಗೋಬೇಕು, ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಹೊರಗಡೆ ತೀರ್ಥ ಪ್ರಸಾದ ಕೊಡ್ತೀವಿ. ಸ್ವಲ್ಪ ಜಾಮ್ ಬಿಡೋಣ ಬರೀ ಸ್ವಲ್ಪ ಇಲ್ಲ ಹೋಗಿ ನೋಡಪ್ಪ ಸೆಂಟ್ ಸೆಂಟ್ ಬಾ ಬರೀ ಸ್ಥಳೀಯ ನಮ್ಮ ನೆಚ್ಚಿನ ಕಾರ್ಪೆಟ್ರು ಆಗಿದ್ದಂಥ ಸೋಮಶೇಖರ್ ಅವರು, ನಮ್ಮ ಉಮೇಶ್ ಅವರು, ನಮ್ಮ ಎಲ್ಲ ನಾಯಕರುಗಳು ಇವತ್ತೊಂದು ದಿನ ದೈವಭಕ್ತಿಯಿಂದ ಪೂಜೆಯನ್ನು ಮಾಡಿ ಹಿಂದೆ ಮುಂದೆ ಇದ್ದಂಥ ದೇವಸ್ಥಾನವನ್ನು ಹಿಂದೆಗಡೆ ಜೀರ್ಣೋದ್ಧಾರ ಮಾಡಿ ಜನಗಳಿಗೆ ಒಳ್ಳೆಯದಾಗಬೇಕು, ಊರಿಗೆ ಒಳ್ಳೆಯದಾಗಬೇಕು, ದೇಶಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಭಗವಂತನಲ್ಲೇ ಪ್ರಾರ್ಥನೆ. ಸರ್, ಇವತ್ತು ಆಧುನಿಕತೆಯಲ್ಲಿ ಎಷ್ಟೇ ಮುಂದುವರೆದ್ರೂ ಕೂಡ ಇವತ್ತಿನ ಯುವ ಪೀಳಿಗೆ ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಧಾರ್ಮಿಕ ವಿಚಾರ, ದೇವಾಲಯಗಳ ವಿಚಾರದಲ್ಲಿ ಎಲ್ಲರೂ ಮುಂದಾಗ್ತಿದ್ದಾರೆ. ಅದಕ್ಕೆ ಉದಾಹರಣೆ ತಾವು ನೋಡ್ತೀರ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಉಜ್ಜಯಿನಿಯನ್ನು ಹೇಗೆ ಅಭಿವೃದ್ಧಿ ಮಾಡಿದ್ದಾರೆ, ಕಾಶಿಯನ್ನು ಹೇಗೆ ಅಭಿವೃದ್ಧಿ ಮಾಡಿದ್ದಾರೆ, ಗೋವಾದ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಅಭಿವೃದ್ಧಿಯನ್ನು ಮಾಡ್ತಾರೆ. ಇವತ್ತೊಂದು ದಿನ ಎಲ್ಲ ನಮ್ಮ ದೇಶನೇ ಸಂಸ್ಕೃತಿ ಇರುವಂಥ ದೇಶ, ಎಲ್ಲ ಈ ಚಿಕ್ಕ ಮಗುವಿಂದ ಹಿಡಿದು ಹಿರಿಯರವರೆಗೂ ದೇಶಭಕ್ತಿ ದೈವಭಕ್ತಿ ಯಾವಾಗಲೂ ಇರುತ್ತೆ. ಹಾಗೆ ಇವತ್ತು ಮೋದಿಯವರ ನೇತೃತ್ವದಲ್ಲೇ ಇವತ್ತು ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗ್ತಿದೆ. ಸರ್, ಪ್ರಧಾನಮಂತ್ರಿಗಳು ಭಾಳ ವಿಶೇಷವಾಗಿ ಎಲ್ಲರೂ ರಾಮ ಮಂದಿರ ಅಂತ ಭಜನೆ ಮಾಡ್ತಿರು, ನಾವು ಅದನ್ನು ಕಾರ್ಯಗತ ಮಾಡಿರುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗೆ ಇಡೀ ದೇಶದ ಜನ ಭಾಳ ವಿಶ್ವಾಸದಿಂದ ಅವ್ರಿಗೆ ಆಯಸ್ಸು ಆರೋಗ್ಯ ಬಗ್ಗೆ ಚೆನ್ನಾಗಲಿ ಅಂತ ಕೇಳ್ಕೊಂಡು Thank you.
ಅದಾದ ನಂತರ ರಮೇಶ ಪೂರ್ವ ಪಾಪ ವಸ್ತು ಚಿಕ್ಕಿನ ಹುಡುಗರಾಗಿದ್ದರು
ಆದರೆ ಅವರು ಪ್ರೋತ್ಸಾಹ, ಅವರು ಆಶೀರ್ವಾದ, ಅವರು ಏನು ಏನಿಟ್ಕೊಂಡಿದ್ರು ಕಷ್ಟಪಟ್ಟು ಈ ಭಗವಂತನ ಸೇವೆ ನಾನು ಮಾಡಬೇಕು ಅಂತ ಹೇಳಿ ಮುಂದೆ ಬಂದಿದ್ರು. ಆ ದೇವಸ್ಥಾನಕ್ಕೆ ಎಲ್ಲರೂ ಗ್ರಾಮಸ್ಥರು, ವಿಶೇಷವಾಗಿ ನಮ್ಮ ಕೋಣಗುಂಟೆ ಬೀರಣ್ಣ ಮತ್ತು ಅವ್ರ ಫ್ಯಾಮಿಲಿಯವರು ಈ ಭಗವಂತನ ಸೇವೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆದ್ದರಿಂದ ಈಗಿನವರೆಗೂ ಲಕ್ಷಾಂತರ ಜನರಿಗೆ ಭಕ್ತರಿಗೆ ಅನುಕೂಲ ಆಗಿದೆ. ಇನ್ನೂ ಹೆಚ್ಚಿನ ರೀತಿ ಭಕ್ತರು ಬಂದು ಇನ್ನೂ ಹೆಚ್ಚಿನ ರೀತಿ ಸಹಕಾರ ಮಾಡಿದರೆ ರಾಜಗೋಪುರ ಮಾಡಬೇಕು ಈ ದೇವಸ್ಥಾನಕ್ಕೆ, ಮತ್ತು ಒಂದು ಗರುಡಗಂಬಕ್ಕೂ ನಿಲ್ಲಿಸಬೇಕು. ಅಸಾಧ್ಯವಾದರೆ ಒಂದು ಆರ್ತಿ ಸಹ ಮಾಡಬೇಕು ಅಂತ ಈಗ ನಾವು ಎಂಎಲ್ಎ ಅವರ ರಿಕ್ವೆಸ್ಟ್ ಮಾಡ್ತೀವಿ. ಸರ್, ಈ ಹಿಂದೆ ನಡೀತಾ ಇತ್ತು, ತುಂಬ ವಿಜೃಂಭಣೆಗೆ ನಡೀತಾ ಇತ್ತು. ಆದರೆ ಇವಾಗ ಈ ಜೀವನದ ಜಂಜಾಟದಿಂದ ಭಕ್ತಾದಿಗಳು ಜಾಸ್ತಿ ಪ್ರೋತ್ಸಾಹ ಕೊಡೋದು ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲ ಭಕ್ತಾದಿಗಳು ಪ್ರೋತ್ಸಾಹ ಕೊಟ್ಟರೆ ಪ್ರತಿ ಶನಿವಾರ ಕೈಲಾದಷ್ಟು ಭಗವಂತನ ಸೇವೆ ಮಾಡೋದಕ್ಕೆ ಅನುದಾನ ಮಾಡಬೇಕು ಅಂತ ಆಸೆ ಇದೆ. ಇದೆಲ್ಲ ಭಕ್ತರಿಗೆ ಸೇರಿರೋದು ಸರ್. ಆ 70 ಸೇವೆ ಮಾಡಿಸ್ಕೊಬೇಕು ಅಂದರೆ ಖಂಡಿತ ಭಗವಂತ ಮಾಡಿಸ್ಕೊತಾನೆ. ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. We're gonna be
ಯುಕ್ತರ್ಥ ಶಾಂತಿಕರ್ತ ಪುಷ್ಟಿಕರ್ತ ಪ್ರಾರ್ಥನೆ ಮಾಡಿ ಭಗವಂತನ ಸಾನ್ನಿಧ್ಯ ಸದಾ ಅವ್ರು ಯಾರು ಬಂದಿಲ್ಲ ಮೇಡಮ್ ನಮ್ಮ ಯಾರಿಗೆ ಒಂದು ಸುತ್ತಿ ಹಾಕ ಅವ್ರಿಗೆ ಏನಪ್ಪ ಬರಲಿಲ್ಲ Yeah.